ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಈ ರಹಸ್ಯ ಪೂಜೆಯನ್ನ ಯಾರಿಗೂ ತಿಳಿಯದಂತೆ ಮಾಡಿ. ವರ್ಷ ತುಂಬೋದ್ರಲ್ಲೇ ಸಂತಾನ ಭಾಗ್ಯ ಗ್ಯಾರಂಟಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮನೆಗೆ ಮಕ್ಕಳೇ ಭೂಷಣ ಅಂತಾರೆ. ಮನೆಯಲ್ಲಿ ಮಕ್ಕಳಿದ್ರೆ ಆ ಮನೆ ಯಾವಾಗ್ಲೂ ಲವಲವಿಕೆಯಿಂದ ಇರುತ್ತೆ. ಮನೆಯಲ್ಲಿ ಮಕ್ಕಳ ಗದ್ದಲ ಗಲಾಟೆ ಮನೆಯಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ. ಮಕ್ಕಳನ್ನ ಪಡೆಯೋದು ಹೆಣ್ಣಿಗೆ ಖುಷಿ ಕೊಡುವ ಸಂಗತಿ. ಮಕ್ಕಳು ಮಾಡೋ ಪ್ರತಿಯೊಂದು ಆಟ ತುಂಟಾಟ ತುಂಬಾ ಖುಷಿ ಕೊಡುತ್ತವೆ. ಒಂದು ಹೆಣ್ಣಿನ ಪರಿಪೂರ್ಣತೆ ಆಗ್ಬೇಕು ಅಂತಂದ್ರೆ ಆಕೆ ತಾಯಿಯಾಗಬೇಕು, ತಾಯ್ತನದ ಸುಖವನ್ನ ಅನುಭವಿಸ್ಬೇಕು ಅಂತ ಹಿರಿಯರು ಹೇಳ್ತಾರೆ. ಆದ್ರೆ ಕೆಲವು ಮಹಿಳೆಯರಿಗೆ ಈ ಸುಖ ಸಿಗೋದಿಲ್ಲ. ಆ ಒಂದು ಅನುಭವವನ್ನ ಪಡಿಬೇಕು ಅಂತ ಅವರು ಕಾತುರರಾಗಿರ್ತಾರೆ. ಆದ್ರೆ ಅವರು ಅಂದುಕೊಳ್ಳೋ ಹಾಗೆ ಅವರಿಗೆ ಮಕ್ಕಳನ್ನ ಪಡೆಯೋದು ಕಷ್ಟವಾಗಿರುತ್ತೆ. ಹಾಗಾಗಿ ಜೀವನದಲ್ಲಿ ಎಲ್ಲಾ ಇದ್ರೂ ಕೂಡ ತನಗೆ ಮಗು ಇಲ್ಲ ಅನ್ನೋದು ಆಕೆಯನ್ನ ಸದಾಕಾಲ ಕಾಡ್ತಾ ಇರುತ್ತೆ. ಚಿಂತೆ ಬೇಡ ವೀಕ್ಷಕರೇ, ವರ್ಷದೊಳಗೆ ಮಡಿಲು ತುಂಬುವ ವಿಶೇಷ ರೆಮಿಡಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಾ ಸಂಬಂಧಗಳಲ್ಲಿ ಮುಖ್ಯವಾದದ್ದು ತಾಯಿ ಮಕ್ಕಳ ಸಂಬಂಧ. ಒಬ್ಬ ತಾಯಿ ಆಕೆಯ ಮಕ್ಕಳಿಗೋಸ್ಕರ ಏನೇ ತ್ಯಾಗ ಮಾಡೋದಕ್ಕೂ ಕೂಡ ರೆಡಿ ಇರ್ತಾಳೆ. ಮಕ್ಕಳಿಂದ ಎಷ್ಟೇ ನೋವಾದರೂ ಕೂಡ ಮಕ್ಕಳನ್ನ ಎಂದಿಗೂ ಕೂಡ ದ್ವೇಷಿಸೋದಿಲ್ಲ, ಅವರಿಗೆ ಕೆಟ್ಟದ್ದಾಗ್ಲಿ ಅಂತ ಬಯಸೋದಿಲ್ಲ. ಒಂದು ಹೆಣ್ಣಿಗೆ ತಾಯಿಯಾದ ಮೇಲೆ ಆಕೆಯ ಜೀವನ ಸಾರ್ಥಕವಾಗುತ್ತೆ. ಆದ್ರೆ ತಾಯಿಯಾಗೋದು ಅಷ್ಟು ಸುಲಭದ ಮಾತಲ್ಲ, ಅದಕ್ಕೂ ಕೂಡ ಯೋಗ ಕೂಡ ಬರಬೇಕು. ಎಷ್ಟೋ ಮಹಿಳೆಯರು ಮಕ್ಕಳಿಲ್ಲದೆ ಜೀವನ ಪೂರ್ತಿ ಕೊರಕ್ತಾ ಇರ್ತಾರೆ. ಮಗುವನ್ನ ಪಡಿಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟಿರ್ತಾರೆ. ಎಷ್ಟೋ ದೇವರುಗಳಿಗೆ ಹರಕೆ ಹರಿಸ್ಕೊಂಡಿರ್ತಾರೆ, ವ್ರತವನ್ನ ಮಾಡಿರ್ತಾರೆ, ಅರಳಿ ಮರ ಸುತ್ತಿ ಹರಕೆ ಮಾಡಿಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಸುತ್ತಮುತ್ತ ಇರೋ ಜನರು ಕೊಡುವಂತಹ ಸಲಹೆಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಮಗು ಆಗ್ತಾ ಇರೋದಿಲ್ಲ. ಯಾವ ಮಹಿಳೆಗೆ ಮಗು ಆಗಿರೋದಿಲ್ವೋ ಅವರು ಪ್ರತಿದಿನ ಗೋಪಾಲ ಸಹಸ್ರನಾಮದ ಪಠಣ ಮಾಡಬೇಕು. ಇದು ತುಂಬಾ ಪವರ್ಫುಲ್ ಉಪಾಯ. ಇನ್ನು ಒಂದು ಚಿಕ್ಕ ಗಣೇಶ ಮೂರ್ತಿಯನ್ನ ತಂದು ಅದನ್ನ ದೇವರ ಮನೆಯಲ್ಲಿಟ್ಟು ಪ್ರತಿದಿನ ಗಣೇಶನನ್ನ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ಪ್ರತಿದಿನ ಅಥವಾ ಬುಧವಾರದ ದಿನವಾದರೂ ಗಣೇಶನಿಗೆ ಪ್ರಿಯವಾದ ಲಾಡು ನೈವೇದ್ಯವನ್ನ ಮಾಡಬೇಕು. ನಂತರ ಅದನ್ನ ಪಕ್ಷಿಗಳಿಗೆ ಹಾಕಬೇಕು. ಹೀಗೆ ಮಾಡಿದ್ರೆ ಪಕ್ಷಿಗಳು ಸಂತೃಪ್ತವಾಗುತ್ತವೆ ಹಾಗೂ ದೇವರು ಕೂಡ ಸಂತೃಪ್ತನಾಗ್ತಾನೆ. ನಿಮಗೆ ಸಂತಾನ ಭಾಗ್ಯ ದೊರೆಯುವ ದಾರಿ ಸಿಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ದಿನ ಈ ಉಪಾಯ ಮಾಡಿಕೊಂಡ್ರೆ ಸಂತಾನ ಭಾಗ್ಯ ಗ್ಯಾರಂಟಿ ಅಂತ ಹೇಳಲಾಗುತ್ತೆ. ಗಂಡ ಹೆಂಡತಿ ಇಬ್ರು ಸೇರಿ ಲಾಡು ಹಿಡ್ಕೊಂಡಿರೋ ಗೋಪಾಲಕೃಷ್ಣ ಮೂರ್ತಿಯನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ತರಬೇಕು. ಅಂದು ದಂಪತಿಗಳಿಬ್ರು ಹೊಸ ಬಟ್ಟೆಗಳನ್ನ ಹಾಕೊಂಡು ಗೋಪಾಲಕೃಷ್ಣನ ಮೂರ್ತಿಯನ್ನ ಪೂಜಿಸಿ ಧೂಪ ದೀಪವನ್ನ ಬೆಳಗಿಸಬೇಕು. ನಂತರ ಯಾವುದಾದ್ರೂ ಒಂದು ಸೀಸನಲ್ ಫ್ರೂಟ್, ಒಂದು ಅಂಜೂರ ಹಣ್ಣು ಹಾಗೂ ಮೊಸರನ್ನ ನೈವೇದ್ಯ ಮಾಡಬೇಕು. ಆ ದಿನ ಉಪವಾಸವಿದ್ದು ಪೂಜೆ ಮಾಡಿ ನಂತರ ನೈವೇದ್ಯವನ್ನ ಸೇವಿಸಬೇಕು. ಜನ್ಮಾಷ್ಟಮಿಯ ದಿನದಂದು ಈ ವ್ರತವನ್ನ ಮಾಡಿದ್ರೆ ಆದಷ್ಟು ಬೇಗ ನೀವು ಮಗುವನ್ನ ಪಡಿಬಹುದು. ರವಿಪುಷ್ಯದ ದಿನ ಸಂತಾನ ಗೋಪಾಲ ಯಂತ್ರವನ್ನ ಕೆಂಪು ಬಟ್ಟೆಯಲ್ಲಿ ಪೂಜಾ ಮಂದಿರದಲ್ಲಿ ಸ್ಥಾಪನೆ ಮಾಡಬೇಕು. ನಂತರ ಗೋಪಾಲ ಸಹಸ್ರನಾಮದ ಪಠಣ ಮಾಡಬೇಕು. ಇದರಿಂದ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಯಾರು ಸಂತಾನ ಭಾಗ್ಯಕ್ಕೆ ಹಂಬಲಿಸ್ತಾ ಇರ್ತಾರೋ ಆ ಹೆಣ್ಣುಮಕ್ಕಳು ತಮ್ಮ ಪಕ್ಕದ ಮನೆಯಲ್ಲಿ ಅಥವಾ ತಮ್ಮ ಮನೆ ಹತ್ತಿರದಲ್ಲಿ ಯಾರಾದರೂ ಮಕ್ಕಳಿದ್ರೆ, ಅದರಲ್ಲೂ 2-3 ವರ್ಷದೊಳಗಿನ ಮಕ್ಕಳಿದ್ರೆ, ಆ ಮಕ್ಕಳ ಜೊತೆಗೆ ಊಟ ಮಾಡಬೇಕು. ಮದುವೆಯಾಗಿ ತುಂಬಾ ವರ್ಷಗಳಾದರೂ ಮಕ್ಕಳಾಗಿಲ್ಲ ಅಂತ ಸಂಕಟ ಪಡುವ ಪತಿ ಪತ್ನಿಯರು ಶುಕ್ಲ ಪಕ್ಷದಂದು ಕೈಯಲ್ಲಿ ಹಳದಿ ಬಣ್ಣದ ಲಾಡು ಹಿಡ್ಕೊಂಡಿರುವಂತಹ ಕೃಷ್ಣನನ್ನ ತರಬೇಕು.
ಮತ್ತು ಆ ಕೃಷ್ಣನನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅಂತಂದ್ರೆ, ತಮ್ಮ ಸ್ವಂತ ಮಕ್ಕಳನ್ನ ತಂದೆ ತಾಯರು ಹೇಗ್ ನೋಡ್ಕೊಳ್ತಾರೋ ಹಾಗೆ ಸ್ವಂತ ಮಗುವಂತೆ ಆ ಕೃಷ್ಣನನ್ನ ನೋಡ್ಕೊಳ್ಬೇಕು. ಆ ಕೃಷ್ಣನಿಗೆ ಪ್ರತಿದಿನ ಸ್ನಾನ ಮಾಡಿಸ್ಬೇಕು, ವಸ್ತ್ರ ತೊಡಿಸ್ಬೇಕು ಹಾಗೂ ನೈವೇದ್ಯ ಸಮರ್ಪಣೆ ಮಾಡಬೇಕು. ಮಕ್ಕಳನ್ನ ಪಡಿಬೇಕು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಮೊರೆ ಹೋಗ್ಬೇಕು, ಭಕ್ತಿಯಿಂದ ಶ್ರೀಕೃಷ್ಣನನ್ನ ಸ್ಮರಣೆ ಮಾಡಬೇಕು. ಇದರಿಂದ ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ಪ್ರಸನ್ನನಾಗಿ ನಿಮಗೆ ಸಂತಾನ ಭಾಗ್ಯವನ್ನ ಕರುಣಿಸ್ತಾನೆ. ಆದ್ರೆ ಈ ಪೂಜೆ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಬೇಡಿ, ಇದನ್ನ ರಹಸ್ಯವಾಗಿ ಮಾಡಿ. ವರ್ಷ ತುಂಬೋಷ್ಟರಲ್ಲಿ ಸಂತಾನ ಭಾಗ್ಯಕ್ಕಾಗಿ ಹಂಬಲಿಸ್ತಾ ಇರುವಂತಹ ದಂಪತಿಗಳ ಮನೆಯಲ್ಲಿ ಕಂದಮ್ಮನ ನಗು ಕೇಳಲಿ ಅಂತ ನಾವು ಶುಭ ಹಾರೈಸ್ತೀವಿ.